ಹೆಚ್.ಎಂ. ರೇವಣ್ಣ ಅವರ ಆಕ್ರೋಶ ಈ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಸರಗೊಂಡಿರತಕ್ಕಂಥದ್ದು. ನಿನ್ನೆಯವರೆಗೂ ಬಿಜೆಪಿಯಲ್ಲಿ ಇದ್ದು ಬಂದವರಿಗೆ ಟಿಕೆಟ್ ಕೊಡ್ತಾರೆ, ಕಾಂಗ್ರೆಸ್ನಲ್ಲಿ ಇದ್ದು ದುಡಿದವರನ್ನ ಫುಟ್ಬಾಲ್ ಆಡಿಸ್ತಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಹೆಚ್.ಎಂ. ರೇವಣ್ಣ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ಇಷ್ಟು ದಿನ ಮೌನವಾಗಿದ್ದದ್ದೇ ತಪ್ಪು ಅನ್ನಿಸ್ತಾ ಇದೆ. ಯಾಕೆ ಟಿಕೆಟ್ ಮಿಸ್ ಆಯಿತು ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಮಾಗಡಿ ಬಿಟ್ಟು ಬಂದು ನಾನು ತಪ್ಪು ಮಾಡಿಬಿಟ್ಟೆ. ಅಲ್ಲಿಂದ ಬಂದ ನಂತರ ನನ್ನನ್ನು ಫುಟ್ಬಾಲ್ ಆಡಿಸ್ತಿದ್ದಾರೆ. ಬಿಜೆಪಿಯಿಂದ ಕರೆದು ಟಿಕೆಟ್ ಕೊಡ್ತಾರೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರನ್ನು ಈ ರೀತಿ ನಡೆಸ್ಕೊಳ್ತಾರೆ. ನಾನು ಬಿಜೆಪಿಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ ಅಂತ ರೇವಣ್ಣ ಅವರು ಆಕ್ರೋಶವನ್ನು ತಮ್ಮ ನೋವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಸಮಾಧಾನಗೊಂಡಿರ್ತಕ್ಕಂಥ ರೇವಣ್ಣರನ್ನು ಮನೆಗೆ ಕರೆಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ನಿವಾಸದಲ್ಲಿ ರೇವಣ್ಣ ಅವರನ್ನು ಸಮಾಧಾನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನುವ ಮಾಹಿತಿ ಸಿಗ್ತಾ ಇದೆ. ಹೆಚ್.ಎಂ. ರೇವಣ್ಣ ಮಾಜಿ ಸಚಿವರು ಆ್ಯಂಡ್ ಕುರುಬ ಸಮುದಾಯದ ಪ್ರಬಲ ನಾಯಕರು. ಸೊ ಅವರಿಗೆ ಟಿಕೆಟ್ ಮಿಸ್ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವರನ್ನು ಬೇಸರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ತಮ್ಮ ಒಂದು ಆಕ್ರೋಶಭರಿತವಾಗಿರ್ತಕ್ಕಂಥ ಮಾತುಗಳನ್ನು ಈ ರೀತಿಗೆ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರೇ ಅವರನ್ನು ಕರೆಸ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ. ಫುಟ್ಬಾಲ್ ಆಡ್ದಂಗೆ ಆಡಿದ್ರು, ಅಲ್ಲಿಂದ ಹೆಬ್ಬಾಳಗ ಹಾಕಿದ್ರು, ತಗೊಂಡೋಗಿ ಚನ್ನಪಟ್ಟಣಕ್ಕೆ ಹಾಕಿದ್ರು. ಹಿಂಗೆ ಮಾಡ್ತಾರೆ, ಇವ್ರಿಗೆ ಬೇಕಾದವ್ರು ಯಾರು ಬೇಕಾದ್ರು ತಗೋತಾರೆ. ನಿನ್ನೆವರೆಗೂ ಬಿಜೆಪಿಲಿ ಇದ್ರು ತಗೋತಾರೆ, ಈಗಲೂ ಬೇಕಾದ್ರೆ ತಗೊಳಕ್ಕಿನ್ನ ಓಪನ್ ಇಟ್ಕೊಳ್ತಾರೆ. ಬಟ್ ನಮ್ಮಂಥವ್ರ ಬಗ್ಗೆ ಹಿಂಗೆ ಮಾಡಿದಾಗ ಸ್ವಲ್ಪ ನೋವಾಗುತ್ತೆ, ಸ್ವಲ್ಪ ಜಾಸ್ತಿನೂ ನೋವಾಗುತ್ತೆ. ತಡ್ಕೊಳ್ಳೋಷ್ಟು ಇದೀನಿ ತೋರಿ ಪರವಾಗಿಲ್ಲ. ಕಬಡ್ಡಿ ಆಡ್ತಿದ್ದಲ್ಲ, ಸೋಲೋ ಗೆಲುವು ಕ್ರೀಡಾತ್ಮಕವಾಗಿ ತಗೊಳ್ತಾ ಇದ್ದಾರೆ ಅಷ್ಟೇ. ಚನ್ನಪಟ್ಟಣಕ್ಕೆ ಹಾಕಿದ್ರು, ಹಿಂಗೆ ಮಾಡ್ತಾರೆ, ಇವ್ರಿಗೆ ಬೇಕಾದವ್ರು ಯಾರು ಬೇಕಾದ್ರು ತಗೋತಾರೆ. ನಿನ್ನೆವರೆಗೂ ಬಿಜೆಪಿಲಿ ಇದ್ರು ತಗೋತಾರೆ, ಈಗಲೂ ಬೇಕಾದ್ರೆ ತಗೊಳಕ್ಕಿನ್ನ ಓಪನ್ ಇಟ್ಕೊಳ್ತಾರೆ. ಬಟ್ ನಮ್ಮಂಥವ್ರ ಬಗ್ಗೆ ಹಿಂಗೆ ಮಾಡಿದಾಗ ಸ್ವಲ್ಪ ನೋವಾಗುತ್ತೆ, ಸ್ವಲ್ಪ ಜಾಸ್ತಿನೂ ನೋವಾಗುತ್ತೆ. ತಡ್ಕೊಳ್ಳೋಷ್ಟು ಇದೀನಿ ತೋರಿ ಪರವಾಗಿಲ್ಲ. ಕಬಡ್ಡಿ ಆಡ್ತಿದ್ದಲ್ಲ, ಕಾಂಗ್ರೆಸ್ಸಿನ ಪರವಾಗಿಲ್ಲ, ಕಾಂಗ್ರೆಸ್ಸು ನನಗೇನು ನ್ಯಾಯ ಮಾಡಿಲ್ಲ. ಕೆಲವು ಜನ ನನಗೆ ತೊಂದರೆ ಕೊಟ್ಟಿದ್ರು, ಅದನ್ನು ಸಹಿಸ್ಕೊಳ್ಬೇಕಾಗುತ್ತೆ. ನೋಡೋಣ, ಇನ್ನೂ ಸಮಯ ಇದೆ. ಇವತ್ತು ಏನು ತುರ್ತಾಗಿ ಹೇಳುವಂಥ ಪರಿಸ್ಥಿತಿ ಏನಿಲ್ಲ. ನೋಡೋಣ, ಇನ್ನೂ ಹೇಗೆ ನಡೆಸ್ಕೊಳ್ತಾರೆ ಕಾಂಗ್ರೆಸ್ ಅನ್ನೋದು ನೋಡೋಣ. ನಾನಂತೂ ಕಾಂಗ್ರೆಸ್ಸಿಗ ನನ್ನ ರಕ್ತ ಕಾಂಗ್ರೆಸ್ಸು, ನಾನು ಇರೋವರೆಗೂ ಕಾಂಗ್ರೆಸ್ಗೆ ಇರ್ತೀನಿ. ಆದರೆ ಇವತ್ತಿನ ಪರಿಸ್ಥಿತಿ ನೋವಾಗ ಮಾಡಿರ್ತಕ್ಕಂಥದ್ದು ಸತ್ಯ ಇದೆ. ಆದರೆ ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿಗಳು ಇಲ್ಲ. ಸ್ನೇಹಿತರೆಲ್ಲ ಬಂದಿದ್ದಾರೆ, ಮಾತಾಡ್ತೀನಿ. ಅದನ್ನೇ ಈಗ ಆಗಲೇ ಕಾಂಗ್ರೆಸ್ ಬಿಟ್ಬಿಟ್ರು ಬಿ ಜೆ ಪಿಗೆ ಹೋಗ್ತವ್ರೆ, ಇವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಷಯ. ನಾನು ಒಂದು ಎರಡು ಮೂರು ಕಡೆ ಟಿಕೆಟ್ ಕೇಳಿದ್ದೆ, ತಪ್ಪಿದೆ. ಇನ್ನೂ ಒಂದೆರಡು ಕಡೆ ಇದೆ, ಇವತ್ತು ಜೀವ ಇದೆ, ಕೊನೆ ಲಿಸ್ಟ್ ಬಂದಿಲ್ಲ, ಬರಲಿ ಆಮೇಲೆ ನೋಡಿ ಮಾತಾಡ್ದಂಗೆ. ಅಲ್ಲಿಂದ ಹಾಕಿದ್ರು ತಗೊಂಡು ಹಾಕಿದ್ರು, ತಗೊಂಡೋಗಿ ಚನ್ನಪಟ್ಟಣಕ್ಕೆ ಹಾಕಿದ್ರು. ಹಿಂಗೆ ಮಾಡ್ತಾರೆ, ಇವ್ರಿಗೆ ಬೇಕಾದವ್ರು ಯಾರು ಬೇಕಾದ್ರು ತಗೋತಾರೆ. ನಿನ್ನೆವರೆಗೂ ಬಿಜೆಪಿಲಿ ಇದ್ರು ತಗೋತಾರೆ, ಈಗಲೂ ಬೇಕಾದ್ರೆ ತಗೊಳಕ್ಕಿನ್ನ ಓಪನ್ ಇಟ್ಕೊಳ್ತಾರೆ. ಬಟ್ ನಮ್ಮಂಥವ್ರ ಬಗ್ಗೆ ಹಿಂಗೆ ಮಾಡಿದಾಗ ಸ್ವಲ್ಪ ನೋವಾಗುತ್ತೆ, ಸ್ವಲ್ಪ ಜಾಸ್ತಿನೂ ನೋವಾಗುತ್ತೆ. ತಡ್ಕೊಳ್ಳೋಷ್ಟು ಇದೀನಿ ತೋರಿ ಪರವಾಗಿಲ್ಲ. ಕಬಡ್ಡಿ ಆಡ್ತಿದ್ದಲ್ಲ, ಸೋಲೋ ಗೆಲುವು ಕ್ರೀಡಾತ್ಮಕವಾಗಿ ತಗೊಳ್ತಾ ಇದ್ದಾರೆ ಅಷ್ಟೇ. ಫುಟ್ಬಾಲ್ ಆಡ್ದಂಗೆ ಆಡಿದ್ರು, ಅಲ್ಲಿಂದ ಹೆಬ್ಬಾಳಗ ಹಾಕಿದ್ರು, ತಗೊಂಡೋಗಿ ಚನ್ನಪಟ್ಟಣಕ್ಕೆ ಹಾಕಿದ್ರು. ಹಿಂಗೆ ಮಾಡ್ತಾರೆ, ಇವ್ರಿಗೆ ಬೇಕಾದವ್ರು ಯಾರು ಬೇಕಾದ್ರು ತಗೋತಾರೆ. ನಿನ್ನೆವರೆಗೂ ಬಿಜೆಪಿಲಿ ಇದ್ರು ತಗೋತಾರೆ, ಈಗಲೂ ಬೇಕಾದ್ರೆ ತಗೊಳಕ್ಕಿನ್ನ ಓಪನ್ ಇಟ್ಕೊಳ್ತಾರೆ. ಬಟ್ ನಮ್ಮಂಥವ್ರ ಬಗ್ಗೆ ಹಿಂಗೆ ಮಾಡಿದಾಗ ಸ್ವಲ್ಪ ನೋವಾಗುತ್ತೆ, ಸ್ವಲ್ಪ ಜಾಸ್ತಿನೂ ನೋವಾಗುತ್ತೆ. ತಡ್ಕೊಳ್ಳೋಷ್ಟು ಇದೀನಿ ತೋರಿ ಪರವಾಗಿಲ್ಲ. ಕಬಡ್ಡಿ ಆಡ್ತಿದ್ದಲ್ಲ, ಸೋಲೋ ಗೆಲುವು ಕ್ರೀಡಾತ್ಮಕವಾಗಿ ತಗೊಳ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ಸಿನ ಪರವಾಗಿಲ್ಲ, ಕಾಂಗ್ರೆಸ್ಸು ನನಗೇನು ನ್ಯಾಯ ಮಾಡಿಲ್ಲ. ಕೆಲವು ಜನ ನನಗೆ ತೊಂದರೆ ಕೊಟ್ಟಿದ್ರು, ಅದನ್ನು ಸಹಿಸ್ಕೊಳ್ಬೇಕಾಗುತ್ತೆ. ನೋಡೋಣ, ಇನ್ನೂ ಸಮಯ ಇದೆ. ಇವತ್ತು ಏನು ತುರ್ತಾಗಿ ಹೇಳುವಂಥ ಪರಿಸ್ಥಿತಿ ಏನಿಲ್ಲ. ನೋಡೋಣ, ಇನ್ನೂ ಹೇಗೆ ನಡೆಸ್ಕೊಳ್ತಾರೆ ಕಾಂಗ್ರೆಸ್ ಅನ್ನೋದು ನೋಡೋಣ. ನಾನಂತೂ ಕಾಂಗ್ರೆಸ್ಸಿಗ ನನ್ನ ರಕ್ತ ಕಾಂಗ್ರೆಸ್ಸು,
ನಾನಿರೋ ಒಬ್ಬ ಕಾಂಗ್ರೆಸ್ ಇರ್ತೀನಿ. ಆದ್ರೆ ಇವತ್ತಿನ ಪರಿಸ್ಥಿತಿ ನೋವಾಗ ಮಾಡಿರ್ತಕ್ಕಂಥದ್ದು ಸತ್ಯ ಇದೆ. ಆದ್ರೆ ಅದನ್ನ ಹೊರ ಹಾಕುವಂತ ಪರಿಸ್ಥಿತಿಯೂ ಇಲ್ಲ. ಸ್ನೇಹಿತರೆಲ್ಲ ಬಂದಿದ್ದಾರೆ, ಮಾತಾಡ್ತೇನೆ. ಅದನ್ನೇ ಈಗ ಕಾಂಗ್ರೆಸ್ ಬಿಟ್ಬಿಟ್ರು ಬಿಜೆಪಿ ಹೋಗ್ತಾವ್ರೆ, ಇವೆಲ್ಲ ಸತ್ಯಕ್ಕೆ ದೂರವಾದಂತ ವಿಷಯ. ನಾನು ಒಂದೆರಡು ಮೂರು ಕಡೆ ಟಿಕೆಟ್ ಕೇಳಿದ್ದೆ, ತಪ್ಪಿದೆ. ಇನ್ನೂ ಒಂದೆರಡು ಕಡೆ ಇದೆ, ಇವತ್ತು ಜೀವ ಇದೆ, ಕೊನೆ ಲಿಸ್ಟ್ ಬಂದಿಲ್ಲ, ಬರಲಿ ಆಮೇಲೆ ನೋಡಿ ಮಾತಾಡೋಣ. ಸಮಯ ಇಂಥ ನ್ಯೂಸ್ಗಳು ಬರ್ತಾನೆ ಇರುತ್ತೆ, ಇಂಥವ್ ನಡೀತಾ ಇರ್ತವೆ. ಆದ್ರೆ ಅದಕ್ಕೆಲ್ಲ ಪುಷ್ಟಿ ಕೊಡಬೇಕಾದಂತ ಅವಶ್ಯಕತೆ ಇದೆ. ನನ್ನ ಮೇಲೆ ನನಗೆ ಸಮಯ.